ಆಮವಾತ ಇದ್ದವರಲ್ಲಿ ಇನ್ನೂ ಹೆಚ್ಚಾಗದಿದ್ದಂಗೆ, ಅಥವಾ ಜಾಯಿಂಟ್ ಪೇನ್ ಇದೆ ಬಟ್ ಅದು ಆಮವಾತ ಆಗಬಾರ್ದು ಅಂತಂದ್ರೆ ಏನು ಪ್ರಿಕಾಷನ್ಸ್ ತಗೋಬಹುದು ಅಂತ. ಸೊ ಆಮವಾತ ಅನ್ನೋದು ನೋಡಿ, ನಾವೆಲ್ಲ ಅನ್ಕೊಂಡಿರೋ ಹಾಗೆ ಜಾಯಿಂಟ್ಗೆ ಸಂಬಂಧಪಟ್ಟ ರೋಗ ಅಲ್ಲ. ಆಮವಾತ ಅನ್ನೋದೇನು ಹೇಳಿ, ಆಮದಿಂದ ಬರುವಂಥದ್ದು. ಆಮ ಅಂದರೆ ಏನು ಗೊತ್ತಾ? ಕಫ. ಪೂರ್ತಿ ಅಲ್ಲ, ಒಂದು ಲೆಕ್ಕದಲ್ಲಿ ಓಕೆ, ಕಫ ದೋಷಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಆಮ ಅಂತಂದರೆ ಅನ್ಡೈಜೆಸ್ಟೆಡ್ ಫುಡ್ ಮಟೀರಿಯಲ್, ಅಂದರೆ ನೀವು ತಿಂದಂತಹ ಆಹಾರದಲ್ಲಿ ನಿಮ್ಮ ದೇಹಕ್ಕೆ ಸ್ವೀಕಾರ ಮಾಡಲಿಕ್ಕೆ ಆಗದಿದ್ದಂಥದ್ದನ್ನು ಆಮ ಅಂತ ಹೇಳುವಂಥದ್ದು. ಗೊತ್ತಾಯ್ತಾ? ಈಗ ನೀವು ಏನೋ ತಿಂದ್ರಿ, ತಿಂದಿದ್ರಲ್ಲಿ ಎಲ್ಲದೂ ಮೈಗೆ ಹತ್ತತ್ತಾ? ಇಲ್ಲ ಅಲ್ವಾ. ಮೈಗೇನು ಹತ್ತತ್ತೆ, ಅದು ರಸಧಾತುವಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಆಹಾರದ ಸತ್ವವಾಗಿ ಅಲ್ಲಿಂದ ರಸಧಾತುವಾಗಿ ಕನ್ವರ್ಟ್ ಆಗುತ್ತೆ. ಆದರೆ ಮೈಗೆ ಹತ್ತದೇ ಇದ್ದದಿದೆಯಲ್ಲ, ಅದು ಆಮ. ಈಗ ನೀವು ಹೇಳ್ತಿರಲ್ಲ, ಎಷ್ಟು ಒಳ್ಳೆ ಆಹಾರ ತಿಂತೀನಿ, ಬೇರೆಯವರಿಗೆಲ್ಲ ಹೋಲಿಸಿದ್ರೆ ನಾನು ತುಂಬ ಹೆಲ್ದಿ ತಿನ್ನೋದು, ಆದರೆ ನನಗೆ ಯಾಕೆ ಹಿಂಗೆ ಇಷ್ಟು ಕಷ್ಟ ಆಗುತ್ತೆ, ನನಗೆ ಮೈಗೆ ಹತ್ತಲ್ಲ ತಿಂದಿದ್ದು ಅಂತ ಅಂತಿರ್ತಿರಲ್ವ? ಆ ಮೈಗೆ ಹತ್ತದೇ ಉಳಿದ ಭಾಗ ಏನಿದೆ ಅಲ್ಲ, ಅದನ್ನು ಆಮ ಅಂತ ಹೇಳ್ತೀವಿ. ಆ ಆಮ ಏನು ಮಾಡುತ್ತೆ, ಆಮ ಅನ್ನೋದು ನಮ್ಮ ದೇಹದಲ್ಲಿ ಜಡತ್ವವನ್ನು ಉಂಟು ಮಾಡುತ್ತೆ, ಆಲಸ್ಯವನ್ನು ಉಂಟು ಮಾಡುತ್ತೆ, ಅಜೀರ್ಣವನ್ನು ಉಂಟು ಮಾಡುತ್ತೆ, ಹಾಗೆ ಗಂಟುಗಳಲ್ಲಿ ನೋವನ್ನು ಉಂಟು ಮಾಡುತ್ತೆ. ಆ ಗಂಟುಗಳಿಗೆ ಕೂಡ ಅದು ಜಡತ್ವ, ಆಲಸ್ಯ ಹಾಗೂ ಊತ, ನೋವು ಎಲ್ಲದನ್ನು ಆ ಆಮ ಅನ್ನೋದು ಕೊಡುತ್ತೆ. ಸೊ ಆಮ ಅನ್ನೋದು ಹೋಗಿ ಅದು ಜಾಯಿಂಟ್ಸ್ಗಳಲ್ಲಿ ಲಾಡ್ಜ್ ಆದಾಗ ಅದನ್ನು ಆಮವಾತ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಈ ಆಮವಾತ ಕಂಡೀಷನ್ ಎಗ್ರಿವೇಟ್ ಆಗಬಾರ್ದು ಅಂತಂದರೆ ಕಂಟ್ರೋಲ್ ಇರೋದು ನಿಮ್ಮ ಬಾಯಲ್ಲಿ. ಇಲ್ಲಿ ಬಾಯಲ್ಲಿ ಹೋಗುವಂಥ ಆಹಾರವನ್ನು ಎಷ್ಟು ರೆಗ್ಯುಲೇಟ್ ಮಾಡ್ತೀರಾ ಅಷ್ಟು ನಿಮ್ಮ ಜಾಯಿಂಟ್ಸ್ಗಳು ಹೆಲ್ದಿಯಾಗಿರುತ್ತೆ. ಬಾಯನ್ನು ಎಷ್ಟು ಲೂಸ್ ಬಿಡ್ತೀರಾ, ನೀವು ಗಂಟೆಗಳಿಗೆ ಏನೇ ವಸವಂತ ಮಾಡಿ, ಇದಕ್ಕೆ ನೀವು ಕಂಟ್ರೋಲ್ ಹಾಕಿಲ್ಲ, ಇದಕ್ಕೆ ಸರಿಯಾಗಿ ರೆಗ್ಯುಲೇಟ್ ಮಾಡಿಲ್ಲ ಅಂತಂದರೆ ಇದರ ನೋವು ಜಾಸ್ತಿ ಆಗೇ ಆಗುತ್ತೆ, ಆಮವಾತ ಎಗ್ರಿವೇಟ್ ಆಗೇ ಆಗುತ್ತೆ. ಸೊ ಆಮವಾತವನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಥವಾ ಎಗ್ರಿವೇಟ್ ಆಗದೇ ಇದ್ದ ಹಾಗೆ ನೋಡ್ಕೋಬೇಕಂತಂದರೆ ನಮ್ಮ ದೇಹದಲ್ಲಿ ಆಮ ಉತ್ಪತ್ತಿ ಆಗಬಾರ್ದು. ಆಮ ಉತ್ಪತ್ತಿ ಆಗಬಾರ್ದು ಅಂದಾಗ ಏನು, ಮೊದಲನೇದಾಗಿ ಅಗ್ನಿ ಚೆನ್ನಾಗಿರಬೇಕು, ಡೈಜೆಸ್ಟಿವ್ ಫೈರ್ ಅಲ್ವಾ. ಈಗ ನೋಡಿ, ಒಂದೀಗ ಚೆನ್ನಾಗಿ ಬೆಂಕಿ ಉರಿತಿದೆ ಅಂತ ಅಂದ್ಕೊಳ್ಳೋಣ. ಈಗ ದೊಡ್ಡ ಬೆಂಕಿಯಲ್ಲೆಲ್ಲ ನೀವು ನೋಡಿರ್ಬೋದು, ಕಾಡಿ ಕಾಡೇ ಉರಿದು ಹೋಗುತ್ತೆ, ಅಪಾರ್ಟ್ಮೆಂಟ್ಗಳೇ ಉರಿದು ಹೋಗುತ್ತೆ ಅಲ್ವಾ. ತುಂಬ ಅಷ್ಟು ದೊಡ್ಡ ಬೆಂಕಿ ಬಂದಾಗ ಎಂತ ಹಾಕಿದ್ರೂ ಉರಿದು ಭಸ್ಮ ಆಗಿಬಿಡುತ್ತೆ. ಅದೇ ಚಿಕ್ಕ ಚಿಕ್ಕ ಬೆಂಕಿ ಇದ್ದರೆ, ತುರು 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 ಬೆಂಕಿ ಇದ್ದರೆ, ನೀಟಾಗಿ ನೀವು ಹಾಕಿರುವಂತಹ ಕಟ್ಟಿಗೆಯನ್ನು ಕೂಡ ಅದು ಸುಡೋಕ್ಕಾಗಲ್ಲ, ಆ ಕಟ್ಟಿಗೆನೂ ಹಂಗೇ ಇದ್ದಿರುತ್ತೆ. ಯಾಕೆ, ಬೆಂಕಿ ಇನ್ನೂ ತುರು 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 ಅಂತ ಚಿಕ್ಕದಾಗಿರುತ್ತೆ. ಅದೇ ಥರ ನಿಮ್ಮಲ್ಲಿ ಆಮ ಉತ್ಪತ್ತಿ ಆಗಬಾರ್ದಂದ್ರೆ ಅಗ್ನಿಯನ್ನು ನಾವು ಚೆನ್ನಾಗಿ ಉದ್ದೀಪನ ಮಾಡ್ಕೊಳ್ಬೇಕು, ಅಗ್ನಿ ತುಂಬ ಚೆನ್ನಾಗಿ ಪ್ರಜ್ವಾಲನೆ ಆಗೋ ಥರ ನೋಡ್ಕೋಬೇಕು, ಯಾವತ್ತೂ ಕೂಡ ಅಗ್ನಿ ಮಂದ ಆಗದೆ ಇದ್ದಂಗೆ ನೋಡ್ಕೋಬೇಕು. ಅಗ್ನಿ ಮಂದ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಏನು ಮಾಡ್ಬೇಕು ನಾವು, ಯಾವುದೇ ಒಂದು ಆಹಾರದಲ್ಲಿ ಅಥವಾ ನೀವು ಅತಿಯಾದ ಪ್ರಮಾಣದ ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಇರ್ಬೋದು, ಅದನ್ನ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಲೋಡ್ ಮಾಡಿದರೆ ಅಗ್ನಿ ಮಂದ ಆಗುತ್ತೆ. ಹೇಗೆ ಅಂತಂದರೆ, ಈಗ ಒಲೆಯಲ್ಲಿ ಬೆಂಕಿ ಹಚ್ಚೋರಿಗೆ ಗೊತ್ತಿರುತ್ತೆ, ಒಲೆಯಲ್ಲಿ ಬೆಂಕಿ ಹಚ್ಚುವಾಗ ಚಿಕ್ಕ ಚಿಕ್ಕ ತರಗೆಲೆಗಳನ್ನು ಸೇರಿಸಿ, ಚಿಕ್ಕ ಚಿಕ್ಕ ಜಿಗ್ಗುಗಳನ್ನು ಸೇರಿಸಿ, ಜಿಗ್ಗು ಅಂತೀವಿ ನಾವು, ನಿಮ್ಮ ಕಡೆಯಲ್ಲಿ ಏನಂತಿರೋ ಗೊತ್ತಿಲ್ಲ, ಆ ಚಿಕ್ಕ ಚಿಕ್ಕ ಕಟ್ಟಿಗೆ ತುಂಡುಗಳಿಗೆ ಫಸ್ಟ್ ಬೆಂಕಿ ಹಚ್ಚಿಸ್ಕೋತೀವಿ. ಅದಕ್ಕೆ ಒಂದ್ಸತಿ ಅದು ಉರಿಯಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ದೊಡ್ಡ ದೊಡ್ಡ ಕಟ್ಟಿಗೆ ಇಟ್ಟರು ಅದು ಉರಿಯತ್ತೆ ಅಲ್ವಾ. ಬಟ್ ನಾವು ಆ ಚಿಕ್ಕ ಚಿಕ್ಕನ್ನೇನು ಹಿಡ್ದೆ ಸೀದಾ ಬೆಂಕಿ ಕಡ್ಡಿ ತೊಗೊಂಡು ಒಂದಪ್ಪ ಕಟ್ಟಿಗೆ ಸೌದಿ ತೊಂಡು ಇಟ್ಕೊಂಡ್ರೆ ಆ ಕಡ್ಡಿ ಪೆಟ್ಟಿಗೆಯಿಂದ ಸೌದಿಗೆ ಬೆಂಕಿ ಹಚ್ಚಕ್ಕಾಗತ್ತಾ? ಇಲ್ಲ ಅಲ್ವಾ. ಹಾಗೇನೆ ನಮ್ಮ ದೇಹದಲ್ಲಿ ನಾವೇನು ಮಾಡ್ತೀವಿ, ಅಗ್ನಿ ಮಂದ ಇದೆ, ಓ ನನಗೆ ಜೀರ್ಣಕ್ರಿಯೆ ವೀಕ್ ಇದೆ ಅಂದ ತಕ್ಷಣ ನಾವು ಜಾಸ್ತಿ ತಿನ್ನಕ್ಕೆ ನೋಡ್ತೀವಿ. ಯಾಕೆ ಹೇಳಿ, ಏ ನನಗೆ ಜೀರ್ಣಕ್ರಿಯೆ ವೀಕ್ ಇದೆ, ನನಗೆ ಅಂದರೆ ಮೈಗೆ ಹತ್ತಲ್ಲ, ಹಂಗಾಗಿ ನಾನು ಚೆನ್ನಾಗಿ ತಿನ್ನಬೇಕು, ನಾನು ಇಷ್ಟು ತಿಂದರೂ ನಂಗೆ ಸುಸ್ತಾಗ್ತಿದೆ, ಇನ್ನಂಗೆ ಕಮ್ಮಿ ತಿಂದ್ರಂತೂ ಮುಗೀತು ನನ್ನ ಕತೆ ಅಂತ ನಾವು ಅನ್ಕೋತೀವಿ. ಹಾಗಲ್ಲ, ಅದು ಉಲ್ಟ. ನೀವಿಷ್ಟು ಜಾಸ್ತಿ ತಿನ್ನೋದ್ರಿಂದನೇ ನಿಮ್ಗೆ ಅದು ಮೈಗೆ ಹತ್ತುತ್ತಾ ಇರಲ್ಲ, ಅಂದರೆ ನಿಮ್ಮ ಅಗ್ನಿಗೆ ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ. ನೀವು ಸ್ವಲ್ಪ ಸ್ವಲ್ಪ ನಿಮ್ಮ ಹಸಿವಿಗಿಂತ ಕಡಿಮೆ ಆಹಾರವನ್ನೇ ಕೊಡಬೇಕು. ಆಮವಾತ ಇರುವವರು, ರುಮಟಾಯ್ಡ್ ಅರ್ಥ್ರೈಟಿಸ್ ಇರೋರು ಯಾವತ್ತೂ ಕೂಡ ನಿಮ್ಮ ಹಸಿವೆಗಿಂತ ಕಡಿಮೆ ಆಹಾರವನ್ನೇ ತಗೋಬೇಕು. ಹಾಗೆ ಅಂತ ಉಪವಾಸನೂ ಮಾಡಬಾರ್ದು. ಆಮವಾತ ಕಂಡೀಷನಲ್ಲಿ ಉಪವಾಸ ಅನ್ನೋದು ತೀರಾ ದೀರ್ಘವಾದ ಉಪವಾಸ ಒಳ್ಳೇದಲ್ಲ, ಆದರೆ ಆಹಾರದಲ್ಲಿ ಮಿತಿ ಇರಬೇಕು. ನೀವೇನು ನಿಮ್ಮ ಹಸಿವೆ ಎಷ್ಟಿದೆ ಅದಕ್ಕಿಂತ ಕಡಿಮೆ ತಿನ್ನಬೇಕು, ಆವಾಗ ನಿಮ್ಮ ದೇಹ ಅದನ್ನ ಸಂಪೂರ್ಣವಾಗಿ ಜೀರ್ಣ ಮಾಡ್ಕೊಳ್ಳುತ್ತೆ. ಅದೇ ನಮ್ಮ ಈ ಒಂದು ಹಸಿವೇನಿದೆ ಅದಕ್ಕೆ, ಓ ನಂಗೆ ಹಸಿವು ಇನ್ನೂ ಇದೆ,
ಆದ್ರೂ ಸುಸ್ತಾಗ್ತಿದೆ ತಿನ್ಬೇಕು ನಾನು ಅಂದ್ಕೊಂಡು ಮತ್ತೆ 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 ತಿಂತ ಹೋದಾಗ ಸುಸ್ತು ಹೆಚ್ಚಾಗತ್ತೆ ಹೊರತಾಗಿ ಸುಸ್ತು ಕಡಿಮೆ ಆಗಲ್ಲ, ಆಮವಾತ ಇನ್ನೂ ಹೆಚ್ಚಾಗತ್ತೆ. ಸೊ